ಉದ್ಯಮಿ ಪುತ್ರನ ಸುಪಾರಿ ಹತ್ಯೆ ಕೇಸ್. ಶವ ಹೊತ್ತಿದ್ದ ಜಾಗದಲ್ಲೇ ಮರಣೋತ್ತರ ಪರೀಕ್ಷೆ. ಹುಬ್ಬಳ್ಳಿಯಲ್ಲಿ ಉದ್ಯಮಿಯೊಬ್ಬರ ಪುತ್ರ ಅಖಿಲ್ ಎಂಬ ಯುವಕನ ಸುಪಾರಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಖಿಲ್ ಮೃತದೇಹ ಹೂತು ಹಾಕಿದ್ದ ಸ್ಥಳದಲ್ಲಿಯೇ ವೈದ್ಯರು ಮರಣೋತ್ತರ ಪರೀಕ್ಷೆ ನಡೆಸಿದರು. ಈ ಹತ್ಯೆ ಪ್ರಕರಣದಲ್ಲಿ ಅಖಿಲ್ ತಂದೆಯ ಕೈವಾಡವೇ ಪ್ರಮುಖವಾಗಿ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಹಂತಕ ತಂದೆ ಮಗನನ್ನು ಹೂತಿದ್ದ ಜಾಗಕ್ಕೆ ಪೊಲೀಸರನ್ನು ಕರೆತಂದು ತೋರಿಸಿದ ನಂತರ ಕಲಘಟಗಿ ಆಸ್ಪತ್ರೆಯ ವೈದ್ಯರು ಅಖಿಲ್ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಸಿದರು. ಅಖಿಲ್ನನ್ನು ಹೂತು ಹಾಕಿರುವ ಕಲಘಟಗಿ ಬಳಿಯ ದೇವಿಕೊಪ್ಪ ಸಮೀಪವಿರುವ ಹೊಲದ ಇಡೀ ಪ್ರದೇಶವನ್ನು ಪೊಲೀಸರು ತಮ್ಮ ಸುಪರ್ದಿಗೆ ಪಡೆದು ಬಿಗಿ ಭದ್ರತೆ ಕೈಗೊಂಡಿದ್ದರು. ಈ ಸಂದರ್ಭದಲ್ಲಿ ಧಾರವಾಡ ಎಸಿ ಅಶೋಕ್ ತೇಲಿ, ಡಿಸಿಪಿಗಳಾದ ಸಾಹಿಲ್ ಬಾಗ್ಲಾ, ಗೋಪಾಲ್ ಬ್ಯಾಕೋಡ್ ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್, ಕಲಘಟಗಿ.